ಹಲೋ ಫ್ರೆಂಡ್ಸ್, ಇವತ್ತು ನಾನು ಎಗ್ ಮಸಾಲ ಮಾಡ್ತಾ ಇದ್ದೀನಿ. ಇದು ಡ್ರೈ ಆಗಿರ್ತದೆ, ತಿನ್ನೋಕ್ಕೂ ತುಂಬ ಟೇಸ್ಟ್ ಆಗಿರ್ತದೆ. ಇದು ಯಾವ ಥರ ಮಾಡುವುದೆಂದು ಇವತ್ತು ನಾವು ನೋಡುವ ಫ್ರೆಂಡ್ಸ್. ಇಲ್ಲಿ ನಾನು 4 ಮೊಟ್ಟೆಯನ್ನು ತೆಗೊಂಡಿದ್ದೇನೆ. ನಾನಿಲ್ಲಿ ಮೊಟ್ಟೆಯನ್ನು ಇದರಲ್ಲಿ ಬೇಯಿಸ್ತಾ ಇದ್ದೇನೆ. ಫಸ್ಟ್ ನೀರು ಹಾಕಿದ್ದೇನೆ, ಅದರ ಮೇಲೆ ಈ ಥರ ಮೊಟ್ಟೆ ಇಟ್ಟು ಮುಚ್ಚಳ ಮುಚ್ಚಿ ಬೇಯಿಸ್ತೇನೆ. ನಿಮ್ಮಲ್ಲಿ ಇದಿಲ್ಲದಿದ್ದರೆ ನೀವು ನಾರ್ಮಲಾಗಿ ಹೇಗೆ ಬೇಯಿಸ್ತೀರಿ ಆ ಥರನೂ ಬೇಯಿಸ್ಬೋದು. ಈಗ ನಾವು ಇದನ್ನು ಯಾವ ಥರ ಮಾಡುವುದೆಂದು ನೋಡುವ. ಮೊದಲು ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಇಲ್ಲಿ ನಾನು 1 ಟೀಸ್ಪೂನ್ ಸಾಸಿವೆ ಹಾಗೂ ಜೀರಿಗೆಯನ್ನು ಹಾಕಿದ್ದೇನೆ. ಸ್ವಲ್ಪ ಕಲರ್ ಬಂದ ನಂತರ ಇದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂತಹ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳ್ಳುಳ್ಳಿ ಈಗ ಇಲ್ಲಿ ಕಲರ್ ಆಗಿದೆ. ನಂತರ ಇದಕ್ಕೆ ನಾನು ಇಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ನಾನು 2 ಹಸಿಮೆಣಸಿನಕಾಯಿಯನ್ನು ಈ ಥರ ಕಟ್ ಮಾಡಿ ಹಾಕಿದ್ದೀನಿ. ನಂತರ ಇದಕ್ಕೆ ನಾನು ಇಲ್ಲಿ 2 ಕಟ್ ಮಾಡಿದಂತಹ ಈರುಳ್ಳಿಯನ್ನು ಹಾಕಿದ್ದೇನೆ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ. ನೀವು ಈ ಟೈಮಲ್ಲಿ ಉಪ್ಪು ಹಾಕಿದರೆ ಬೇಗನೆ ಈರುಳ್ಳಿ ಬೇಯುತ್ತದೆ. ಇಲ್ಲಿ ಮೊಟ್ಟೆ ಬೇಯ್ತಾ ಇದೆ. ಇಲ್ಲಿ ನಾನು ರೆಡ್ ಚಿಲ್ಲಿ ಪೇಸ್ಟನ್ನು ಇಟ್ಟಿದ್ದೇನೆ, ನಂತರ ಟೊಮೆಟೋನ ಇಟ್ಟಿದ್ದೇನೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 1 ಕಟ್ ಮಾಡಿದಂತಹ ಟೊಮೆಟೋವನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇಲ್ಲಿ ನಾನು ಖಾರಕ್ಕೆ ಫಿಶ್ ಗಸಿ ಮಾಡಲು ಮಾಡಿದಂತಹ ರೆಡ್ ಚಿಲ್ಲಿ ಪೇಸ್ಟ್ ಹಾಕಿದ್ದೇನೆ. ನಿಮ್ಮಲ್ಲಿ ಅದಿಲ್ಲದಿದ್ದರೆ ಮೆಣಸಿನ ಹುಡಿನೂ ಹಾಕ್ಬೋದು. ಮಾತ್ರ ಇದನ್ನು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಬೇಯಿಸಿದಂತಹ ಮೊಟ್ಟೆಯನ್ನು ಈ ಥರ ಕಟ್ ಮಾಡಿಟ್ಟಿದ್ದೇನೆ. ಇಲ್ಲಿ ಟೊಮೆಟೊ ಹಾಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ. ಇದಕ್ಕೀಗ ನಾನು ಮೀನು ಗಸಿ ಮಾಡಲು ಯೂಸ್ ಮಾಡಿದಂತಹ ಮೆಣಸಿನ ಪೇಸ್ಟನ್ನು ಹಾಕಿದ್ದೀನಿ. ನಿಮ್ಮಲ್ಲಿ ಇದಿಲ್ಲದಿದ್ದರೆ ಮೆಣಸಿನ ಹುಡಿಯನ್ನು ಹಾಕಿ, ಇದಾಕಿದರೆ ತುಂಬ ಟೇಸ್ಟ್ ಆಗಿರ್ತದೆ. ಇದು ಯಾವ ಥರ ಮಾಡುವುದೆಂದು ನನ್ನ ವಿಡಿಯೋದಲ್ಲಿ ನೋಡಿ, ನಾನು ಮೊದಲೇ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನೀವು ಮೆಣಸಿನ ಪೇಸ್ಟ್ ಎಷ್ಟು ಖಾರ ಬೇಕು ಅಷ್ಟು ನೋಡಿ ಹಾಕಬೇಕು. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಬೇಕು. ಸ್ವಲ್ಪನೇ ನೀರನ್ನು ಸೇರಿಸಿ ಇದೀಗ ಚೆನ್ನಾಗಿ ಕಲರ್ ಬಂದಿದೆ. ಇದೀಗ ಬಿಸಿ ಆಗ್ತಾ ಇದೆ. ಇದಕ್ಕೆ ನೀವು ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕಿ ಮಸಾಲೆ ಈಗ ಚೆನ್ನಾಗಿ ಕುದಿತಾ ಇದೆ. ಇದಕ್ಕೆ ನಾನೀಗ ಬೇಯಿಸಿದಂತಹ ಮೊಟ್ಟೆಯನ್ನು ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಅದರ ಮೇಲೆಗೆ ಮಸಾಲನ್ನೆಲ್ಲ ಈ ಥರ ಹಾಕಬೇಕು. ಎಲ್ಲ ಮೊಟ್ಟೆಯನ್ನು ಹಾಕಿ ಆಗಿದೆ. ನಂತರ ಇದನ್ನು ಡ್ರೈ ಆಗಲು ಬಿಡುವ. ಒಂದೊಂದೇ ಮೊಟ್ಟೆಯನ್ನು ಈ ಥರ ಹಾಕಿ ಮಸಾಲವನ್ನು ಅದರ ಮೇಲೆಗೆ ಹಾಕಬೇಕು. ಇಲ್ಲಿ ನೀರು ನೀರು ಸ್ವಲ್ಪ ಕಾಣ್ತದೆ, ಅದೆಲ್ಲ ಹೋಗಬೇಕು. ಡ್ರೈ ಆಗಿ ಸಿಗಬೇಕು ಫೈನಲಾಗಿ ನಮಗೆ. ಎಲ್ಲ ಮೊಟ್ಟೆಯನ್ನು ಹಾಕಿದ ನಂತರ ಲೋ ಫ್ಲೇಮಲ್ಲಿಟ್ಟು ಮುಚ್ಚಳವನ್ನು ಮುಚ್ಚಿ ಡ್ರೈ ಆಗಲು ಬಿಡಬೇಕು.
ಇದೀಗ ಈ ಥರ ಬಂದಿದೆ. ನೀವೂ ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಎಂದು ತಿಳಿಸಿ, ಹಾಗೂ ನನ್ನ ಚಾನೆಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ.